ಹಾಯ್, ಹೆಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ 6:30 ಆಗಿತ್ತು, ನಾನು ಬಿಸಿನೀರು ಕುಡ್ಕೊಂಡು ಕೂತ್ಕೊಂಡಿದ್ದೆ. ನನಗೆ ಒಂದು ಹ್ಯಾಬಿಟ್ಟು, ಕುಡಿಬೇಕಾದ್ರೆ ಒಂದು 10 ನಿಮಿಷ ಟೈಮ್ ವೇಸ್ಟ್ ಮಾಡ್ತೀನಿ ಇಲ್ಲಿ ಕೂತ್ಕೊಂಡು, ಅದಾದಮೇಲೆ ನನ್ನ ಕೆಲಸ ಶುರು ಆಗುತ್ತೆ. ಹಾಗೆ ಚಿಕ್ಕವನು ಮಲಗಿದ್ದ, ಎಲ್ಲಿ ಬಿದ್ದುಬಿಡ್ತಾನೋ ಏನೋ ಅಂತ ನಾನು ಅವನನ್ನೇ ನೋಡ್ಕೊಂಡು ನೋಡಿಕೊಂಡು ಬಿಸಿನೀರು ಕುಡಿತಾ ಇದ್ದೆ. ಬಿಸಿನೀರಲ್ಲಿ ಸ್ವಲ್ಪ ಲೆಮನ್ ಹಾಕಿದ್ರಿಂದ ಸ್ವಲ್ಪ ಹುಳಿ ಹುಳಿ ಇತ್ತು, ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟು ಕೊಟ್ಟು ನಾನು ಬಿಸಿನೀರು ಕುಡಿತಾ ಇದ್ದೆ. ಒಂದೊಂದು ದಿವಸ ಬಿಸಿನೀರು ಕುಡಿತೀನಿ, ಇಲ್ಲ ಅಂದರೆ ಜೀರಿಗೆ ಕುದಿಸ್ಕೊಂಡು ಆ ನೀರನ್ನು ಕುಡಿದಿರ್ತೀನಿ, ಇಲ್ಲಾಂದರೆ ಬರೀ ಬಿಸಿನೀರು, ಇಲ್ಲ ಅಂದರೆ ಹಾಗೆ ಏನಾದರೂ ಚೇಂಜ್ ಮಾಡ್ತಾ ಇರ್ತೀನಿ ನಾನು ಬಿಸಿನೀರು ಕುಡಿಯೋವಾಗ ಬೆಳಗ್ಗೆ. ಸೊ ಇನ್ನು ನಾನು ಕೆಲಸ ಶುರು ಮಾಡಬೇಕು. ಹಾಗೆ ಚಿಕ್ಕೋನ್ ನೋಡಿ ಹಾಗೆ ಹೊರಳಾಡ್ತಾ ಇದ್ದ, ಹೇಳೋ ಬೇಡವೋ ಅಂದ್ಕೊಂಡು. ಹಾಗೆ ಮನೆಯವ್ರು ಕೂಡ ವಾಕ್ ಹೋಗಿದ್ದರು. ಶ್ರೇಯಸ್ ಎದ್ದು ಓದ್ಕೊಳತ್ತಿದ್ದ ಮೇಲ್ಗಡೆ, ಅವನು ನೋಡಿ ಎದ್ದು ಕೂತ್ಕೊಂಡು ಕರಿತಾ ಇದ್ದ, ಅಲ್ಲೇ ಬಾ ಬಾ ಅಂತ. ಒಂದೊಂದು ದಿವಸ 8:30 ಹೇಳ್ತಾನೆ, ಒಂದೊಂದು ದಿವಸ 6:30 ಹೇಳ್ತಾನೆ, ಅವನ ಟೈಮಿಂಗೇ ಇಲ್ಲ. ನೋಡಿ ಈಗ ಎದ್ದು ಈಗ ಸೋಫಾದ ಮೇಲೆ ಮಲ್ಕೊಳಕ್ಕೆ ಹೋಗಿ ಮತ್ತೆ ಅಲ್ಲಿ ಕೂತ್ಕೊಂಡ. ಈಗ ಸೋಫಾದ ಮೇಲೆ ಹೋಗಿ ನಿದ್ದೆ ಮಾಡ್ತಾ ಇದ್ದಾನೆ. ಹೀಗೆ ಒಂದು ಪ್ಲೇಸ್ ಚೇಂಜ್ ಆಗ್ತಾ ಇರುತ್ತೆ ಸ್ವಲ್ಪ ನಿದ್ದೆ ಎಲ್ಲ ಹೋಗೋವರೆಗೂ. ಅದಾದಮೇಲೆ ನಾನು ತಿಂಡಿಗೆ ದಾವಣಗೆರೆ ಬೆಣ್ಣೆ ದೋಸೆ ಮಾಡಬೇಕು ಅಂತ ಅಂದ್ಕೊಂಡೇನಿ. ಭಾಳ ದಿವಸ ಆಗಿತ್ತು, ದೋಸೆ ಇಡ್ಲಿ ಅಂತೂ ಮಾಡೇ ಇರಲಿಲ್ಲ. ಸೊ ಇವತ್ತು ನಾನು ಸ್ಪೆಷಲ್ಲಾಗಿ ದಾವಣಗೆರೆ ಬೆಣ್ಣೆ ದೋಸೆ ಮಾಡತ್ತೇನಿ. ಡೈಲಿ ಬರೀ ಅವಲಕ್ಕಿ ಉಪ್ಪಿಟ್ಟು ತಿನ್ನೋದಾಗಿತ್ತು, ಸೊ ಸ್ವಲ್ಪ ಬೋರ್ ಅನಿಸಿ ಇವತ್ತು ದೋಸೆಗೆ ಪ್ರಿಪೇರ್ ಮಾಡ್ಕೊಂಡೇನಿ. ಬೆಣ್ಣೆ ದೋಸೆ ಆದಮೇಲೆ ಬೆಣ್ಣೆ ಬೇಕೇ ಬೇಕು. ಸೊ ನಾನು ಒಂದು ವಾರದ ಕೆನೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಬೆಣ್ಣೆ ಮಾಡಬೇಕಂಥೇಳಿ. ನೋಡಿ ಮಿಕ್ಸಿಗೆ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಳತ್ತೀನಿ. ನಾನು ಆಲ್ರೆಡಿ ಬೆಣ್ಣೆ ಹೆಂಗೆ ಮಾಡೋದಂಥೇಳಿ ತೋರಿಸ್ಕೊಟ್ಟಿರೋದ್ರಿಂದ ಈಗೇನು ನಾನು ಡೀಟೇಲಾಗಿ ತೋರಿಸತ್ತಿಲ್ಲ. ಇದು ಒಂದು ವಾರದ ನೋಡಿ ಕೆನೆ, ಈಗ ಜಾರಿ ಹಾಕ್ಕೊಳತ್ತೇನೆ ನಾನು ಬೆಣ್ಣೆ ಮಾಡೋಕ್ಕೆ. ಹಂಗೆ ನಾನು ಲಾಸ್ಟ್ ವೀಡಿಯೋದಾಗ ಒಂದು ಸಾರಿ ಬೆಣ್ಣೆ ಹೆಂಗೆ ಮಾಡೋದು ಅಂಥೇಳಿ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋದಾಗ ಭಾಳ ಜನ ಕೇಳಿದ್ರು ನೀವು ಯಾವ ಹಾಲನ್ನ ಯೂಸ್ ಮಾಡ್ತೀರಂತ. ನಾನು ನಂದಿನಿ ರೆಡ್ ಕಲರ್ ಹಾಲನ್ನ ಯೂಸ್ ಮಾಡಿರ್ತೀನಿ. ಸೊ ಒಂದು ವಾರದಕ್ಕೇ ಸಾಕು, ನನಗೆ ಹೆಚ್ಚು ಕಮ್ಮಿ 1/4 kg ಬೆಣ್ಣೆ ಬರ್ತಿತ್ತು. ಅದರೊಳಗೆ ಐಸ್ ಕ್ಯೂಬ್ ಹಾಕ್ಕೊಂಡು ಒಂದು 5 ನಿಮಿಷ ನಾನು ಉಲ್ಟಾ ತಿರುಗಿಸ್ಕೋತೇನೆ ಮಿಕ್ಸಿನ. ಇಷ್ಟು ಮಾಡಿದರೆ ಸಾಕು, ಒಂದು 5 ನಿಮಿಷದೊಳಗೆ ಬೆಣ್ಣೆ ರೆಡಿ ಆಗಿರ್ತೈತಿ. ಅದಾದಮೇಲೆ ನೆಕ್ಸ್ಟು ಚಿಕ್ಕವನು ಹಲ್ಲು ಉಜ್ಜುತ್ತಾ ಇದ್ದ, ಅವನು ಸರಿಯಾಗಿ ಉಜ್ಜೋದಿಲ್ಲ ಅಂಥೇಳಿ ನಾನೇ ಉಜ್ಜತ್ತೇನೆ. ಡೈಲಿ ಒಂದೊಂದು ಸಾರಿ ಉಜ್ಜತಾನು, ಅಷ್ಟು ನನಗೆ ಯಾಕೋ ಅವನು ಕ್ಲೀನಾಗಿ ಉಜ್ಜೋದಿಲ್ಲ ಅಂತ ಅನಿಸ್ತೈತಿ. ಟೈಮ್ ಇದ್ದಾಗ ನಾನು ಉಜ್ಜಿರ್ತೇನೆ, ಒಂದೊಂದು ಸಾರಿ ಅವನಿಗೂ ಪ್ರ್ಯಾಕ್ಟೀಸ್ ಆಗಲಿ ಅಂಥೇಳಿ ನಾನು ಉಜ್ಜೋಕೆ ಬಿಟ್ಟಿರ್ತೇನೆ. ಸೊ ನೋಡಿ ಅವನದು 9 ಗಂಟೆಗೆ ಆನ್ಲೈನ್ ಕ್ಲಾಸು, ಹಾಗಾಗಿ ಅಷ್ಟರೊಳಗೆ ಅವನದು ತಿಂಡಿನೂ ಆಗಬೇಕಲ್ಲ, ಹಾಗಾಗಿ ಬೆಳಗ್ಗೆ ಅವನದು ಹಲ್ಲು ಉಜ್ಜಿ ಎಲ್ಲ ಸ್ನಾನ ಮಾಡೋಕ್ಕೆ ರೆಡಿ ಮಾಡ್ಸತ್ತಿದ್ದೆ ಅವನ್ನ. ಹಲ್ಲು ಉಜ್ಜಬೇಕಂದ್ರೆ ಅದರೊಳಗೆ ಒಂದಿಷ್ಟು ಹಲ್ಲು ಬಿದ್ದಾವು, ಒಂದಿಷ್ಟು ಹುಳುಕು ಅದಾವು. ಅವನು ಚಾಕ್ಲೇಟ್ ತಿಂದು ತಿಂದು ಎಲ್ಲ ಸ್ವಲ್ಪ ಹುಳುಕು ಮಾಡ್ಕೊಂಡ್ಬಿಟ್ಟಾನ ಅವನು ಹಲ್ಲ. ಈಗೀಗಂತೂ ನಾನು ಚಾಕ್ಲೇಟ್ ಅಂತೂ ಕೊಡೋದಿಲ್ಲ, ಬಟ್ ಆಲ್ರೆಡಿ ಸ್ವಲ್ಪ ಹುಳುಕಾಗಿದೆ ಅವನ ಹಲ್ಲು. ಏನು ಮಾಡುತ್ತೆ ಚಿಟ್ಟು? ಕಟಿಂಗ್ ಮಾಡಿಸ್ಕೊಂಬಂದೆ. ಹಿಂಗ್ಯಾ ಕುಂತಿ? ಡ್ರೆಸ್ ಹಾಕೋಬಾ. ಚಳಿ ಆದ್ರೆ ಹೆಂಗ ಕುಂತ್ಬಿಡೋದು? ಬಾ ಡ್ರೆಸ್ ಹಾಕೋಬಾ, ಲೇಟ್ ಆಯ್ತು, ಬಾ ಬೇಗ ಬರೋ. ಅಂಕಲ್ದು ಬೇಗ ರೆಡಿ ಆಗ. ಎಲ್ಲಿ ಹೋಗ್ಲಿ? ಏನ್ ತೋರ್ಸತ್ತೇನೆ? ನೀ ಟವೆಲ್ ಹಾಕೊಂಡಿಯಲ್ಲ. ಆಯ್ತು ಬೇಗ ರೆಡಿ ಆಗ, ಡ್ರೆಸ್ ಹಾಕೋ ಬೇಗ ಬೇಗ. ಆಯ್ತು ಹೋಗ್ತೇನೆ. ಇನ್ಸೈಡ್ ಅಲ್ಲ, ಔಟ್ಸೈಡ್. ಹಾಗೆ ನೋಡಿ ಬೆಣ್ಣೆ ತೆಗ್ದಿರೋದು ಯಾವ ಥರ ಬಂದಿದೆ ಅಂತ. ಹೆಚ್ಚು ಕಮ್ಮಿ 1/4 kg ಅಂತೂ ಇದ್ದೇ ಇದೆ ಇದು ಬೆಣ್ಣೆ, ಅಷ್ಟೊಂದು ಬಂದಿದೆ ಒಂದು ವಾರದ್ದು. ಇನ್ನೇನಿಲ್ಲ, ಬಿಸಿ ಬಿಸಿ ದಾವಣಗೆರೆ ಬೆಣ್ಣೆ ದೋಸೆ ರೆಡಿಯಾಗುತ್ತೆ. ನೋಡಿ ಎಲ್ಲರೂ ಕಾಯ್ತಾ ಇದ್ರು. 8:30 ಅಥವಾ 8 ಅಂದರೆ ನಮ್ಮ ಮನೇಲಿ ತಿಂಡಿ ಆಗೇ ಬಿಡಬೇಕು, ಅದು ಅಭ್ಯಾಸ ಆಗಿಬಿಟ್ಟಿದೆ ಎಲ್ರಿಗೂ. ನೋಡಿ ದೋಸೆ ಮೇಲೆ ನಾನು ಫ್ರೆಶ್ ಆಗಿರೋ ಬೆಣ್ಣೆ ಹಚ್ತಾ ಇದ್ದೀನಿ. ಹಾಗೆ ಯಾವಾಗಲೂ ನಾನು ಕೆಂಪು ಖಾರ ಅಂತೂ ಇದ್ದೇ ಇರುತ್ತೆ, ನನಗಂತೂ ತುಂಬಾ ಇಷ್ಟ ಕೆಂಪು ಖಾರ. ಸೊ ದೋಸೆ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಅದು ಕೆಂಪು ಖಾರ ಹಾಕಿದ್ರೇ ಒಂದು ಫ್ಲೇವರ್ ಅನಿಸುತ್ತೆ ನನಗೆ ದೋಸೆ ಮೇಲೆ. ಸೊ ಘಮ್ ಅಂತ ಇತ್ತು ದಾವಣಗೆರೆ ಬೆಣ್ಣೆ ದೋಸೆ. ನಮ್ಮ ಮನೇಲಂತೂ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ.
ಮೇನ್ ಗ್ರೈಂಡರಲ್ಲಿ ರುಬ್ತೀನಲ್ಲ ಒಂಥರ ಅದು ಇನ್ನೂ ಚೆನ್ನಾಗಿ ಬರುತ್ತೆ ದೋಸೆ. ಸೊ ಎಲ್ರಿಗೂ ಬಿಸಿ ಬಿಸಿ ದೋಸೆ ಹಾಗೆ ಚಟ್ನಿ ಪಲ್ಯ ಎಲ್ಲ ನಾನು ಆಲ್ರೆಡಿ ಮಾಡಿದ್ದೆ, ಇನ್ನೇನಿಲ್ಲ ಪ್ಲೇಟಲ್ಲಿ ಹಾಕ್ಕೊಡ್ಬೇಕಷ್ಟೆ. ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಚಟ್ನಿ ಪಲ್ಯ ಮತ್ತು ಬೆಣ್ಣೆ ದೋಸೆ ರೆಡಿ ಆಯಿತು, ಇನ್ನೇನಿಲ್ಲ ತಿನ್ನಬೇಕು. ಹಾಗೆ ಲಾಸ್ಟ್ ವ್ಲಾಗಲ್ಲಿ ನಾನು ರೋಸ್ ಪ್ಲ್ಯಾಂಟ್ ಹಾಕೋದನ್ನಷ್ಟೇ ತೋರಿಸಿದ್ದೆ, ಯಾಕಂದರೆ ಅವತ್ತು ಸಂಜೆ ಆಗಿದ್ದರಿಂದ ರೋಸ್ ಪ್ಲ್ಯಾಂಟ್ ಅಷ್ಟು ಹಾಕಿ ಬಿಟ್ಬಿಟ್ಟಿದ್ದೆ. ಅದ್ರ ಮಾರನೇ ದಿವಸ ಸಂಜೆ ಹೊತ್ತು ಎಲ್ಲ ಪ್ಲ್ಯಾಂಟ್ ಹಾಕಿದೆ. ಇವೆರಡು ನಾನು ಆಲ್ರೆಡಿ ಮುಂಚೆನೇ ಇದ್ವು ಇವೆರಡು ಪ್ಲ್ಯಾಂಟ್ಸು. ಹಾಗೆ ಈ ಸೈಡ್ ನಾನು ಉದ್ದಕ್ಕೆ ಕಾಂಪೌಂಡ್ ಮೇಲೆ ಎಲ್ಲ ಪ್ಲ್ಯಾಂಟ್ಸ್ ಇಟ್ಬಿಟ್ಟಿದ್ದೀನಿ, ರೋಸು ದಾಸವಾಳ ಮಲ್ಲಿಗೆ ಎಲ್ಲ. ಪ್ರತಿ ಸಾರಿ ದಾಸವಾಳ ಹಾಕಿದಾಗೆಲ್ಲ ಮೊಗ್ಗ ಮೇಲೆಲ್ಲ ಬಿಳಿ ಬಿಳಿ ಒಂಥರ ಫಂಗಸ್ ಬಂದಂಗಾಗಿ ಹಾಳಾಗಿ ಹೋಗ್ಬಿಡ್ತಿತ್ತು. ನೋಡಿ ಈ ಕಡೆ ಪುದೀನ ಕಡ್ಡಿ ಹಾಕಿದ್ದೀನಿ, ಬರ್ತಾ ಇದೆ. ನೋಡೋಣ ಈ ಸಾರಿ ಆದರೂ ದಾಸವಾಳ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಹಾಕಿದ್ದೀನಿ. ಫಂಗಸ್ ಏನಾದರೂ ಬಂದರೆ ಅದಕ್ಕೆ ಮೆಡಿಸಿನ್ ಸ್ಪ್ರೇ ಮಾಡ್ತಾರೆ ಅಂತ ಹೇಳ್ತಾರೆ. ನನ್ನ ಫ್ರೆಂಡ್ ಒಬ್ಬರು ಚೆನ್ನಾಗಿ ಬೆಳೆಸಿದ್ದಾರೆ ದಾಸವಾಳ ಎಲ್ಲ. ಸೊ ಮೊಗ್ಗೆಲ್ಲ ಬಿಟ್ಟ ಮೇಲೆ ಅವ್ರ ಹತ್ರನೇ ಅದನ್ನು ನಾನು ಇಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಮೆಡಿಸಿನ್ ಎಲ್ಲ. ಲಾಸ್ಟಲ್ಲಿ ಮಲ್ಲಿಗೆ ಗಿಡ ಹಾಕಿದ್ದೀನಿ, ಕಣ್ ಮುಂದೆ ಇರುತ್ತಲ್ಲ. ಸೊ ಅವಾಗವಾಗ ನಾನು ಡೈಲಿ ಒಂದು 4-5 ಸಾರಿ ಆದರೂ ಬಂದು ಗಿಡ ನೋಡ್ತಾನೆ ಇರ್ತೀನಿ. ನನಗೆ ಅಷ್ಟು ಖುಷಿ ಗಿಡ ಅಂದರೆ. ಅಕ್ಕಿ ತೊಳೆದದ್ದು ನೀರಾಗಲಿ ಹಾಗೆ ಟೀ ಪುಡಿ ಉಳಿದಿರುತ್ತಲ್ಲ ಅದನ್ನೆಲ್ಲ ಹಾಕ್ತಾ ಇರ್ತೀನಿ ನಾನು ಮಧ್ಯ ಮಧ್ಯ. ಹಾಗೆ ಇವತ್ತು ಗೃಹ ಪ್ರವೇಶ ಇತ್ತು ನಮ್ಮ ಮನೆಯವ್ರ ಫ್ರೆಂಡ್ದು. ಸೊ ಆ ಕಡೆ ಹೋಗ್ತಾ ಇದ್ದೀವಿ ಎಲ್ಲರೂ ರೆಡಿಯಾಗಿ. ನನಗೆ ಮೇನ್ ಸೀರೆ ಉಟ್ಕೊಳ್ಳೋಕ್ಕೇ ತುಂಬ ಟೈಮ್ ಬೇಕಾಗ್ಬಿಡುತ್ತೆ, ಪ್ರತಿ ಸಾರಿ ಹೋಗಬೇಕಾದ್ರೂ ನಂದೇ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಮನೆಯವರು ಏನೋ ಕೆಲಸ ಇದೆ ಅಷ್ಟೊತ್ತಿಗೆ ನೀನು ರೆಡಿಯಾಗು ಅಂತ ಹೇಳಿ ಹೋಗಿದ್ದಾರೆ. ಮಕ್ಕಳಿಬ್ಬರು ರೆಡಿಯಾಗಿದ್ದರು, ನಾನು ರೆಡಿಯಾಗೋದಷ್ಟೇ ಬಾಕಿ. ಸೊ ನೋಡಿ ಅರ್ಜೆಂಟ್ ಅರ್ಜೆಂಟಲ್ಲಿ ರೆಡಿ ಆಗ್ತಾ ಇದ್ದೀನಿ, ನಮ್ಮ ಮನೆಯವ್ರು ಬಂದು ಯಾವಾಗ ಬೇಕಾದರೂ ಹಾರ್ನ್ ಮಾಡ್ಬೋದು ಅಂಥೇಳಿ. ಸಂಡೇ ಏನಾದರೂ ಫಂಕ್ಷನ್ ಬಂದರೆ ಈ ಥರ 4 ಜನ ಹೋಗಿರ್ತೀವಿ. ಮಿಡ್ಲಲ್ಲಿ ಏನಾದರೂ ಬಂದರೆ ಶ್ರೇಯಸ್ ಬರಲ್ಲ, ಯಾಕಂದರೆ ಅವ್ನು ಕ್ಲಾಸ್ ಇರುತ್ತೆ ಅಂತ ಅವ್ನು ಬರಲ್ಲ ಅಂತಾನೆ. ಸೊ ಇವತ್ತು ಸಂಡೇ ಆಗಿದ್ದರಿಂದ ಎಲ್ಲರೂ ಫ್ರೀ ಇದ್ವಿ, ಎಲ್ಲರೂ ಜೊತೇಲಿ ಹೋಗ್ತಾ ಇದ್ದೀವಿ. ಚಿಕ್ಕವನು ಮಾತ್ರ ಹೋಗೋವರೆಗೂ ಹಾಗೆ ಎಲ್ರಿಗಿಂತ ಮುಂಚೆನೇ ರೆಡಿಯಾಗಿ ಹೋಗೋಣ ಹೋಗೋಣ ಅಂದ್ಕೊಂಡೇ ಇರ್ತಾನೆ ಅವನು. ಅವನಿಗೆ ಅಷ್ಟಿಷ್ಟ ಎಲ್ಲಾದರೂ ಹೊರಗಡೆ ಹೋಗೋದು ಅಂದರೆ. ಸೊ ಅವನು ಫಸ್ಟ್ ರೆಡಿ ಮಾಡಿ ನಾನೀಗ ರೆಡಿ ಆಗ್ತಾ ಇದ್ದೀನಿ. ಹಾಗೆ ನಾನೀಗ ಉಟ್ಕೊಂಡಿರೋ ಸೀರೆ ನಮ್ಮ ಮನೆ ಗೃಹ ಪ್ರವೇಶದ್ದು, 2 ಸೀರೆ ತೊಗೊಂಡಿದ್ದೆ. ಇದನ್ನು ನೈಟ್ ಫಂಕ್ಷನ್ಗೆ ಉಟ್ಕೊಂಡಿದ್ದೆ ನಾನು, ತುಂಬಾ ಇಷ್ಟಪಟ್ಟಿದ್ರು ಆ ಟೈಮಲ್ಲಿ ಈ ಸೀರೆನ. ಅಂದರೆ ನಾನು ಗೃಹ ಪ್ರವೇಶ ಆದಮೇಲೆ ಒಂದು ಫಂಕ್ಷನ್ಗೆ ಅಂತ ಈ ಸೀರೆನ ಉಟ್ಕೊಂಡಿದ್ದೆ ಊರಿಗೆ ಹೋದಾಗ. ಅಲ್ಲಿ ನೋಡಿದಾಗಂತೂ ಎಲ್ಲರೂ ಇಷ್ಟಪಟ್ಟಿದ್ರು, ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂಥೇಳಿ, ಕಾಂಜೀವರಂದು. ಆಮೇಲೆ ವರ್ಕ್ ಕೂಡ ಮಾಡಿಸಿದ್ದೆ, ಅವಾಗವಾಗಲೇ ವರ್ಕ್ ಶುರು ಆಗಿತ್ತು ಬ್ಲೌಸ್ ಮೇಲೆಲ್ಲ. ಸೊ ನೋಡಿ ಲೋಟಸ್ದು ವರ್ಕ್ ಮಾಡಿಸಿದ್ದೆ ನಾನು ಬ್ಲೌಸ್ ಮೇಲೆ. ನಾನು ನನ್ನ ಫ್ರೆಂಡು ಸೇರಿ ಅಲ್ಲಿ ಒಂದು ಮೀನಾ ಬಜಾರ್ ಅಂತ ಇದೆ ಅಲ್ಲಿ ಹೋಗಿ ತುಂಬಾ ಕಷ್ಟಪಟ್ಟು ಮಾಡಿಸಿದ್ವಿ ಇದೆಲ್ಲ ಬ್ಲೌಸ್ಗೆ ವರ್ಕ್. ನಾವು ಈಗೆಲ್ಲ ಕಾಮನ್ ಆಗಿ ಎಲ್ಲ ಕಡೆ ಮಾಡ್ತಾರೆ. ಹಾಗೆ ಸೀರೆ ಉಟ್ಕೊಂಡ್ರೆ ನಾನು ಕಂಪಲ್ಸರಿ ಸಿಂಧೂರು ಹಚ್ಕೊಂಡಿರ್ತೀನಿ, ಒಂಥರ ಒಳ್ಳೆ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಸಿಂಧೂರು. ಸೊ ನಂಗೆ ತುಂಬಾ ಇಷ್ಟ ಸಿಂಧೂರು ಅಪ್ಲೈ ಮಾಡ್ಕೊಳ್ಳೋದು. ಸೊ ಈಗ ರೆಡಿ ಆದೆ, ಇನ್ನು ಹೋಗ್ಬೇಕು ನಾನು, ಎಲ್ಲರೂ ಕಾಯ್ತಾ ಇದ್ದಾರೆ ಹೊರಗಡೆ. ಮೇನ್ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಅಷ್ಟೊಂದು ಟೈಮ್ ಸಾಕಾಗಲಿಲ್ಲ. ಈಗ ಸಂಜೆ 4 ಗಂಟೆ ಆಗಿದೆ. ನಾನು ಫಂಕ್ಷನ್ಗೆಲ್ಲ ಹೋಗಿ ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಹಾಗೆ ಒಂಚೂರು ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೆ. ಫಂಕ್ಷನ್ಗೆ ಹೋಗೋದಿದೆ ಅಂದ್ಕೊಂಡು ಬೆಳಗ್ಗೆ ಬೆಳಗ್ಗೆ ನನಗೆ ಕ್ಲೀನಿಂಗ್ ಕೆಲಸ ಮಾಡೋಕ್ಕಾಗಲಿಲ್ಲ. ಫ್ರಿಜ್ ಕ್ಲೀನಿಂಗ್ ಆಗಲಿ ಈ ಸೋಫಾ ಎಲ್ಲ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ. ಸೊ ಆ ಕೆಲಸ ಎಲ್ಲ ಪೆಂಡಿಂಗ್ ಇತ್ತು. ಹಾಗೆ ಸಂಜೆ ಫ್ರೀ ಇದ್ನಲ್ಲ 4 ಗಂಟೆಗೆ, ಹಾಗೆ ಫ್ರಿಜ್ ಒರೆಸ್ತಾ ಇದ್ದೆ. ಯಾಕಂದರೆ ನಮ್ಮದು ಪಾಕೆಟ್ ಹ್ಯಾಂಡಲ್ ಆಗಿರೋದ್ರಿಂದ ಅಲ್ಲಿ ಫಿಂಗರ್ ಪ್ರಿಂಟ್ ಮುಡೇಬಿಟ್ಟಿರುತ್ತೆ, ದಿವಸಕ್ಕೆ ಒಂದು ಸಾರಿ ಆದರೂ ಒರೆಸಲೇಬೇಕು. ಸೊ ಹಾಗೆ ಒಂದು ಸಾರಿ ಕ್ಲೀನ್ ಮಾಡಿಕೊಂಡೆ ಕೋಲಿನಿಂದ. ಅದಾದಮೇಲೆ ಮಧ್ಯಾಹ್ನಕ್ಕೆ ನಾನು ಅಡುಗೆ ಅಂತೂ ಮಾಡಲಿಲ್ಲ, ಎಲ್ಲರೂ ಅಲ್ಲೇ ಫಂಕ್ಷನ್ಗೆ ಹೋಗಿದ್ವಲ್ಲ, ಕಾಲಿಫ್ಲವರ್ ಇತ್ತು. ಸೊ ಇದನ್ನು ಸಾಯಂಕಾಲಕ್ಕೆ ಪಲ್ಯ ಅಥವಾ ಗೋಬಿ ಮಂಚೂರಿ ಆ ಥರ ಏನಾದರೂ ಮಾಡೋಣ ಅಂದ್ಕೊಂಡು ಒಟ್ಟಿನಲ್ಲಿ ಕಟ್ ಮಾಡಿ ಇಡ್ತಾ ಇದ್ದೀನಿ. ಯಾಕಂದರೆ ಒಂದೇ ಸಾರಿ ಸಾಯಂಕಾಲನೇ ಕಟ್ ಮಾಡೋಣ ಅಂದರೆ ಟೈಮ್ ಬೇಕಾಗುತ್ತಲ್ವ, ಹಾಗಾಗಿ ಹೆಂಗೂ ಫ್ರೀ ಇದ್ದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಎಲ್ಲ ಕಟ್ ಮಾಡಿ ಇಡ್ತಾ ಇದ್ದೀನಿ. ಮೇನ್ ಏನಂದರೆ ನನಗೆ ಈ ಥರ ಕಾಲಿಫ್ಲವರ್ ಪಲ್ಯ ತುಂಬಾ ಇಷ್ಟ, ಬಟ್ ಹುಳ ನೋಡಿದರೆ ಮಾತ್ರ ತಿನ್ನೋಕೆ ಮನಸ್ಸಾಗೋದೇ ಇಲ್ಲ. ಅಂದ ತಕ್ಷಣವೇ ನಾನು ಪಲ್ಯ ಮಾಡಿಬಿಡ್ತೀನಿ, ಯಾಕಂದರೆ ಹುಳ ಆಗ್ಬೋದು ಅಂಥೇಳಿ. ಹಾಗೆ ಈಗ 5:30 ಆಗೋಕ್ಕೆ ಬಂದಿತ್ತು, ವಾಕ್ ಮಾಡೋಣ ಅಂಥೇಳಿ ಹೊರಗಡೆ ಬಂದೆ. ಹಾಗೆ ಚಿಕ್ಕವನು ಮತ್ತು ಶ್ರೇಯಸ್ ಇಬ್ಬರು ಆಟ ಆಡ್ತಾ ಇದ್ರು ಶಟಲು. ನೋಡಿ ಅವನಿಗೆ ಶಟಲ್ ಅಂದರೆ ತುಂಬಾ ಇಷ್ಟ. ಹಾಗೆ ಹೆಚ್ಚಾಗಿ ಅವನು ಲೆಫ್ಟ್ ಹ್ಯಾಂಡೇ ಯೂಸ್ ಮಾಡೋದು,
ನೋಡಿ ಈಗಲೂ ಕೂಡ ಅವನು ಶಟಲ್ನ ಲೆಫ್ಟ್ ಹ್ಯಾಂಡಲ್ಲೇ ಆಡ್ತಾ ಇದ್ದಾನೆ. ಸ್ಟಾರ್ಟಿಂಗಲ್ಲಿ ಊಟ ಮಾಡಬೇಕಾದ್ರೂ ಅವನು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾ ಇದ್ದ, ಅದನ್ನು ನಾವು ರೈಟ್ ಹ್ಯಾಂಡ್ಗೆ ಫೋರ್ಸ್ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಹಾಗೆ ಬರೆಯೋಕ್ಕೆ ಶುರು ಮಾಡಿದಾಗಲೂ ಕೂಡ ಅವನು ಲೆಫ್ಟ್ ಹ್ಯಾಂಡೇ ಯೂಸ್ ಮಾಡ್ತಾ ಇದ್ದ, ಅದನ್ನು ಕೂಡ ನಾವು ಚೇಂಜ್ ಮಾಡಿಸಿದ್ವಿ. ಕೆಲವೊಬ್ರು ಹೇಳ್ತಾರೆ ಅದನ್ನು ನಾವು ಫೋರ್ಸ್ ಮಾಡಿ ಚೇಂಜ್ ಮಾಡಿಸ್ಬಾರ್ದು ಅಂತ. ಸೊ ಹಾಗಾಗಿ ಈ ಥರ ಶಟಲೆಲ್ಲ ಆಡೋವಾಗ ನಾವೇನು ಅದನ್ನು ಫೋರ್ಸ್ ಮಾಡಿ ಬಿಡಿಸಿಲ್ಲ, ಬೇಡ ಅಂತ. ಈಗ ನಾನು ವಾಕಿಂಗ್ ಶುರು ಮಾಡೇನಿ. ನಾನು ಡೈಲಿ ಹೋಗ್ತೇನಲ್ಲ ಆ ಪ್ಲೇಸ್ಗೆ ಹೋಗಿಲ್ಲ ವಾಕ್ ಮಾಡೋಕ್ಕೆ, ಇಲ್ಲೇ ನಮ್ಮ ಮನೆ ಮುಂದೆ ವಾಕ್ ಮಾಡತ್ತೇನೆ. ಯಾಕಂದ್ರೆ ಸುಮ್ಮನೆ ರೆಡಿ ಆಗೋದು ಅಲ್ಲಿವರೆಗೂ ಹೋಗೋದು ಭಾಳ ಟೈಮ್ ಆಗ್ತೈತಿ, ಟೈಮ್ ಇದ್ದಾಗ ಆ ಕಡೆ ಹೋಗಿರ್ತೇನೆ. ಆಂಟಿ ಕಾಫಿ ಆಯಿತು, ಇಲ್ಲದೇ ಇದ್ದಾಗ ಈ ಕಡೆ ಮಾಡಿರ್ತೇನೆ. ಇವತ್ತು ಸ್ವಲ್ಪ ಅಷ್ಟೊಂದು ಟೈಮ್ ಇರಲಿಲ್ಲ, ಆಲ್ಮೋಸ್ಟ್ ಈಗ 6 ಗಂಟೆ ಆಗಕ್ಕೆ ಬಂತು. ಇನ್ನು ಆ ಕಡೆ ಹೋಗಿ ಬರೋ ಅಷ್ಟೊತ್ತಿಗೆ ಕತ್ಲಾಗಿ ಬಿಡ್ತೈತಿ, ಹಂಗಾಗಿ ಇಲ್ಲೇ ಮನೆ ಮುಂದೆ ವಾಕ್ ಮಾಡತ್ತೇನೆ. ಇಲ್ಲೇ ಮನೆ ಮುಂದೆ ನಮ್ಮ ಪ್ಲೇಸ್ ಆರಾಮೊಂದು ದೊಡ್ಡ ರೌಂಡ್ ಆಗ್ತೈತಿ, ಅಷ್ಟು ದೊಡ್ಡ ಪ್ಲೇಸ್ ಐತೆ, ಆರಾಮಾಗಿ ಇಲ್ಲಿ ವಾಕ್ ಮಾಡ್ಬೋದು. ಮುಂಚೆ ನಾನು ಇಲ್ಲೇನೇ ಮಾಡ್ತಿದ್ನಿ ವಾಕು, ಈಗೀಗ ನನ್ನ ಫ್ರೆಂಡ್ ಜೊತೆ ಆ ಕಡೆ ವಾಕ್ ಮಾಡೋಕ್ಕೆ ಶುರು ಮಾಡಿದ್ನಿ ನಾನು ಕೆರೆ ಸೈಡು. ಈಗಲೂ ಮಾಡ್ತೇನೆ, ನಮ್ಮ ಮನೆಯವ್ರು ಬಂದರೆ ಅವ್ರ ಜೊತೆ ಹೋಗ್ತೀನಿ, ಒಬ್ಬಳೇ ಇದ್ದರೆ ಹೆಚ್ಚಾಗಿ ನಾನು ಇಲ್ಲೇ ವಾಕ್ ಮಾಡಿರ್ತೇನೆ. ಏನಿಲ್ಲ ಜಾಸ್ತಿ ಏನಿಲ್ಲ, ಒಂದು 1/2 hour ಮಾಡ್ತೇನೆ ಅಷ್ಟೇ ಇಲ್ಲೇ ವಾಕು. ಹಾಗೆ ವಾಕ್ ಮುಗಿಸ್ಕೊಂಡು ಹೋಗುವಾಗ ತೆಗೆದಿರೋ ವಿಡಿಯೋ ಕ್ಲಿಪ್ ಇದು. ಅಲ್ಲೆಲ್ಲ ಅಕ್ಕಪಕ್ಕ ಜನ ಎಲ್ಲ ಓಡಾಡ್ತಿದ್ರು, ಹಾಗಾಗಿ ನಾನು ಮಾತಾಡಿಕೊಂಡು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹೆಚ್ಚು ಕಮ್ಮಿ ನಾನು ಮನೆಗೆ ಹೋಗುವಷ್ಟೊತ್ತಿಗೆ 6:30 ಆಗೇ ಬಿಟ್ಟಿತ್ತು. ನೋಡಿ ಕತ್ಲು ಕತ್ಲಾಗಿದೆ. ಇನ್ನು ಮನೆಗೆ ಹೋಗಿ ನಾನು ಕೂಡ ಟೀ ಕಾಫಿ ಮಾಡಿಕೊಡ್ಬೇಕು ಹಸ್ಬೆಂಡ್ಗೆ. ಹಾಗೆ ಸಂಜೆ 7:30 ಸುಮಾರಿಗೆ ಹಾವು ಬಂದಿತ್ತು. ನನಗೆ ನಿಜವಾಗ್ಲೂ ಇದು ಈಗ ನೋಡೋಕ್ಕೂ ಒಂಥರ ಭಯ ಆಗ್ತಾಯಿದೆ, ನಾನು ವಾಯ್ಸ್ ಕೊಡಬೇಕಾದ್ರೂ ಒಂಥರ ನೋಡೋಕ್ಕೆ ಭಯ ಆಗ್ತಾಯಿದೆ, ನನಗೆ ಹಾವು ಅಂದರೆ ಅಷ್ಟು ಭಯ. ಒಂದು 7:00 ಆಗಿತ್ತು, ನಮ್ಮ ಪಕ್ಕದ ಮನೆಯಲ್ಲಿ ತುಂಬ ಸೌಂಡ್ ಬರೋಕ್ಕೆ ಶುರು ಆಯಿತು. ಕಿಟಕಿಲಿ ತೆಗೆದು ನೋಡಿದ್ರೆ ಗೊತ್ತಾಯಿತ್ತು ಅಲ್ಲಿ ಹಾವು ಬಂದಿದ್ದೆ, ಅವ್ರ ಕಾಂಪೌಂಡ್ ಒಳಗಡೆ ಹೋಗಿದೆ ಅಂತ. ಅದಾದಮೇಲೆ ನಾವು ಕೂಡ ಮೇಲ್ಗಡೆ ನಿಂತು ನೋಡ್ತಾ ಇದ್ವಿ, ನಮ್ಮ ಮನೆಯವರು ಹಾವು ಹಿಡಿಯೋರನ್ನು ಕರೆಸಿದ್ರು. ಸೊ ಆವಾಗ ತೆಗೆದಿರೋ ವಿಡಿಯೋ ಕ್ಲಿಪ್ಪು. ಅದಾದಮೇಲೆ ಏನಾಯ್ತಂದರೆ ಅವ್ರ ಕಾಂಪೌಂಡಲ್ಲಿ ಹಿಡಿಬೇಕಾದ್ರೆ ಅದು ಸೀದಾ ನಮ್ಮ ಕಾಂಪೌಂಡಲ್ಲಿ ಬಂತು, ಯಾಕಂದರೆ ಹೊರಗಡೆ ಜನ ಇದ್ದಿದ್ದರಿಂದ ಅದು ಸೀದಾ ನಮ್ಮ ಕಾಂಪೌಂಡ್ ಒಳಗಡೆ ಸೇರ್ಕೊಂತು, ನಮ್ಮ ತುಳಸಿ ಕಟ್ಟೆ ಹಿಂದ್ಗಡೆ ಹೋಗಿ ಸೇರ್ಕೊಂಡಿತ್ತು. ಅದಾದಮೇಲೆ ಹಿಡಿದ್ರು ಅದನ್ನು, ತುಂಬಾ ಭಯ ಆಯಿತು ನಿಜವಾಗ್ಲೂ. ಒಂದು 2 ತಿಂಗಳ ಹಿಂದ್ಗಡೆ ದೊಡ್ಡ ಹಾವು ನೋಡಿದ್ವಿ, ಅದಾದಮೇಲೆ ಈ ಹಾವು ನನಗೆ ತುಂಬಾ ಭಯ ಆಗ್ತಾಯಿತ್ತು. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಿನ್ನೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸ್ನೇಕ್ ಬಂದು ಅದನ್ನು ಹಿಡ್ಕೊಂಡು ಹೋಗೋವರೆಗೂ ಟೈಮ್ ಹೆಚ್ಚು ಕಮ್ಮಿ 8:30 ಮೇಲಾಗಿತ್ತು. ಅದಾದಮೇಲೆ ಅದೊಂಥರ ಭಯ ಆದಂಗೆ ಆಗಿತ್ತಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ನು ಅದ್ರ ಬಗ್ಗೆ ಎಲ್ಲ ಮಾತಾಡತ್ತಿದ್ವಿ, ಹಾಗಾಗಿ ವ್ಲಾಗ್ ಅಲ್ಲೇ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಈಗ ಮಾರ್ನಿಂಗು, ಸೊ ಒಂಚೂರು ಮಾತಾಡಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂಥೇಳಿ ಮಾತಾಡತ್ತೇನೆ. ನನಗೆ ಹಾವು ಬಂದಮೇಲಂತೂ ನೋಡಿದ್ನಲ್ಲ, ನೋಡಿದ್ಮೇಲೆ ಒಂಥರ ಭಾಳ ಅಂದ್ರೆ ಭಾಳ ಒಂಥರ ಭಯ. ಆಲ್ಮೋಸ್ಟ್ ಎಲ್ಲರೂ ಭಯ ಪಡ್ತಾರೋ, ಬಟ್ ಸ್ವಲ್ಪ ನಾನು ಜಾಸ್ತಿ ಭಯ ಪಡ್ತೇನೆ ಅಂತ ಹೇಳ್ಬೋದು. ಮುಂಚೆಗೆ ಹೋಲಿಸಿದ್ರೆ ಸ್ವಲ್ಪ ಕಮ್ಮಿ, ಮುಂಚೆ ಅಂತೂ ಇನ್ನೂ ಭಯ ಪಡ್ತಿದ್ನಿ, ಈಗ ಪರವಾಗಿಲ್ಲ ಸ್ವಲ್ಪ ಧೈರ್ಯ ಬಂದತ್ತಿ. ಹಂಗೆ ನಾನು ಏನಾದರೂ ಹೊರಗಡೆ ನೋಡಿದ್ರೆ ಏನಾಗ್ತೈತಿ, ಎಲ್ಲಾದರೂ ನೋಡ್ತೇನಲ್ಲ, ನೋಡಿ ಮನೆ ಒಳಗೆ ಎಲ್ಲಾದರೂ ಓಡಾಡಿದ್ರೆ ಅದ ಒಂಥರ ಕಣ್ಮುಂದೆ ಬಂದಂಗೆ ಆಗ್ತಿರ್ತೈತೆ ನನಗೆ. ಸ್ವಲ್ಪ ಏನಾಗ್ತೈತಿ ಆ ಥರ ಬಂದಾಗ ನಾನು ಏನು ಮಾಡ್ತೇನೆ, ಸ್ವಲ್ಪ ಕತ್ಲು ಹೊತ್ತು ನೈಟ್ ಟೈಮ್ ನಾನು 6 ಗಂಟೆ 7 ಗಂಟೆ ಮೇಲೆ ಹೊರಗಡೆ ಏನು ಓಡಾಡ್ತಾನಲ್ಲ ಪಾರ್ಕಿಂಗ್ ಏರಿಯಾ ಒಳಗೆ, ಅವಾಗ ಸ್ವಲ್ಪ ಹುಷಾರಿರ್ತೇನೆ, ಯಾಕಂದ್ರೆ ಅದೊಂದು ಸ್ವಲ್ಪ ತಲೆ ಒಳಗೆ ಉಳ್ಕೊಂಬಿಟ್ಟಿರ್ತೈತಿ, ಬಂದೈತಲ್ಲ ಸ್ವಲ್ಪ ಹುಷಾರಾಗಿ ಓಡಾಡಬೇಕು, ಎಲ್ಲಾದರೂ ಏನಾದರೂ ಬಂದು ಸೇರ್ಕೊಂಡ್ರೆ ಅನ್ನೋ ಒಂದು ಭಯ ಇರ್ತೈತಿ. 1 ತಿಂಗಳು ಆಗುವಷ್ಟೊತ್ತಿಗೆ ಮತ್ತೆ ಮರ್ತಂಗೆ ಆಗಿಬಿಡ್ತೈತಿ, ನಾರ್ಮಲ್ ಆಗಿರ್ತೇನೆ. ಸೊ ಈಗ 1-2 ತಿಂಗಳ ಹಿಂದೆ ಸ್ವಲ್ಪ ದೊಡ್ಡದೇ ನೋಡಿದ್ವಿ ಎಲ್ಲರೂ, ಅಕ್ಕಪಕ್ಕ ಎಲ್ಲರೂ ಒಂದು ಸ್ವಲ್ಪ ಆ ಕಡೆ ಬಂದಿತ್ತು, ಅವಾಗೂ ಸ್ವಲ್ಪ ಭಯ ಅದೇ ಥರ ಆಗಿತ್ತು, ಬಟ್ ಮರ್ತಂಗೆ ಆಗಿತ್ತು. ನಿನ್ನೆ ನೋಡಿದ ಮೇಲಂತೂ ಸ್ವಲ್ಪ ತಲೆಯಲ್ಲಿ ಅದೇ ಉಳ್ಕೊಂಡಿರ್ತೈತಿ 1-15 ಡೇಸ್ವರೆಗೂ, ಆಮೇಲೆ ಮತ್ತೆ ನಾರ್ಮಲ್ಲು. ಸ್ವಲ್ಪ ಆದರೂ ನಾನು ಮಕ್ಕಳಿಗೆಲ್ಲ ಹೇಳ್ತಿರ್ತೇನೆ ಈ ಕಡೆ ಕತ್ಲೈತಿ ಹೊರಗಡೆ ಹೋಗ್ಬೇಕಾದ್ರೆ ನೀವು ಹುಷಾರಾಗಿ ಹೋಗ್ರಿ ಅಂಥೇಳಿ, ಯಾಕಂದರೆ ನಮ್ಮ ಎದುರುಗಡೆ ಸ್ವಲ್ಪ ಖಾಲಿ ಜಾಗ ಇರೋದ್ರಿಂದ ಅಲ್ಲಲ್ಲಿ ಏನಾದರೂ ಸೇರ್ಕೊಂಡಿರ್ತೈತಲ್ಲ, ಹೇಳೋಕ್ಕಾಗೋದಿಲ್ಲ, ಖಾಲಿ ಸೈಟೆಲ್ಲ ಅದಾವೆ. ಸೊ ಸ್ನೇಹಿತರೆ, ನಾನು ವ್ಲಾಗ್ನ ಎಂಡ್ ಮಾಡತ್ತೇನೆ, ಲೆಂದಿ ಆಗಬಾರ್ದು, ನಿಮಗೂ ಕೂಡ ಬೋರ್ ಆಗಿಬಿಡ್ತೈತಿ. ಮತ್ತು ಸಿಗೋನು ಆದಷ್ಟು ಬೇಗ ಮುಂದಿನ ವ್ಲಾಗ್ ಒಳಗೆ. ಎಲ್ರಿಗೂ ನಮಸ್ಕಾರ. ಹಾಗೇ ಇವತ್ತಿನ ವ್ಲಾಗ್ ಬಗ್ಗೆ ಅಂದರೆ ನಿನ್ನೆಯ ವ್ಲಾಗ್ ಬಗ್ಗೆ ಏನು ಅನಿಸ್ತು ಅಂತೇಳಿ ಮರೀ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ. ಮತ್ತು ಸಿಗೋನು ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.